ಫ್ರೆಂಡ್ಸ್, ವೆಲ್ಕಮ್ ಟು ಉಮಾ ವ್ಲಾಗ್ಸ್. ಇವತ್ತು ಒಂದು ಸಂಜೆ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವಿಬ್ರು ರೆಡಿ ಆಗ್ಬಿಟ್ಟು ಸುಮಂತ್ ಅವರ ಫ್ರೆಂಡ್ ಕೃಷ್ಣ ಅವ್ರ ಮನೆಗೆ ಹೋಗ್ತಾ ಇದೀವಿ. ಇಂಡಿಯಾಗ್ ಬಂದಾಗಿಂದ ಅನ್ಕೊಳ್ತಾ ಇದ್ವಿ ನಾವು 4 ಜನ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ಬೇಕು, ಎಲ್ಗಾದ್ರೂ ಹೋಗ್ಬೇಕು ಅಂತ ಅನ್ಕೊಳ್ತಾ ಇದ್ವಿ. ಬಟ್ ಒಟ್ಟನೆ ಆಗ್ತಾನೆ ಇರ್ಲಿಲ್ಲ, ಹಂಗೆ ಇಬ್ರು ಬ್ಯುಸಿ ಆಗ್ತಾನೆ ಇದ್ವಿ. ನಾವು ಇಂಡಿಯಾಗ್ ಹೋಗಿರೋದ್ರಿಂದ ಹಿಂಗೆ ಆಗ್ತಾನೆ ಇರ್ಲಿಲ್ಲ. ಇವತ್ತು ಅದಕ್ಕೆ ಸಡನ್ ಆಗಿ ಪ್ಲಾನ್ ಮಾಡ್ಕೊಂಡ್ವಿ ಮಂತ್ರಾಲಯಕ್ಕೆ ಹೋಗೋಣ ಅಂತ ಹೇಳಿ. ಸೊ ಇವತ್ತಿನ ಈ ವ್ಲಾಗ್ ಅಲ್ಲಿ ಸಂಜೆ ವೇಳೆ ಮಂತ್ರಾಲಯದಲ್ಲಿ ನೀವೇನೇನ್ ನೋಡ್ಬೋದು ಅನ್ನೋದನ್ನ ನಾನು ತೋರಿಸ್ತೀನಿ, ಸಂಪೂರ್ಣವಾಗಿ ನೋಡಿ. ಏನಾದ್ರೂ ಹೊಸಬ್ರು ನಮ್ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ನಾನು ತೋರಿಸುವಂತ ವಿಡಿಯೋಸ್ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೆ ಶೇರ್ ಮಾಡಿ. ಹಾಗೆ ಅವರ ಫ್ರೆಂಡ್ ಮನೆ ಕೂಡ ಬಂತು. ಸೊ ನನ್ನ ನೋಡಿದ ತಕ್ಷಣ ನಿಮ್ ವಿಡಿಯೋಸ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿದ್ರು. ನಂಗೆ ತುಂಬಾ ಖುಷಿ ಆಯ್ತು, ನಮ್ಮ ಫ್ರೆಂಡ್ಸ್ ನಮ್ ಬಗ್ಗೆ ಹೇಳಿದ್ರೆ ಖುಷಿ ಆಗುತ್ತಲ್ಲ, ನನಗೂ ಹಾಗೆ ಆಯ್ತು. ನಿಮ್ಮೆಲ್ಲ ವಿಡಿಯೋಸ್ ನ ನೋಡ್ತಾ ಇದೀವಿ ಅಂತ ಕೂಡ ಹೇಳಿದ್ರು. ಇವರು ಸುಮಂತ್ ಅವರ ಬೆಸ್ಟ್ ಫ್ರೆಂಡ್ ಕೃಷ್ಣ ಅಂತ ಹೇಳಿ, ಇವರು ಹೈಸ್ಕೂಲ್ ಇಂದ ಫ್ರೆಂಡ್ಸ್. ಹಾಗೆ ಇದು ಹೋಗ್ತಾ ಅದಿಲ್ಲೇ ನಮ್ಗೆ ಸುಮಂತ್ ಅವರ ಪಿ ಯು ಕಾಲೇಜ್ ಕೂಡ ಬಂತು. ಸೊ ಇವರಿಬ್ಬರ ಒಟ್ಟಿಗೆ ಓದಿರುವಂತ ಕಾಲೇಜ್ ಇದು. ಅವರ ಮೆಮೊರೀಸ್ ಎಲ್ಲಾನು ಮೆಲ್ಕ್ ಹಾಕ್ತಾ ಇದ್ರು. ಹಾಗೆ ಮುಂದೆ ಅದೇ ವೇಲೆ ಹೋದ್ರೆ ರಾಯಚೂರಿನ ಒಂದು ಫೇಮಸ್ ಆಗಿರುವಂತಹ ನವೋದಯ ಮೆಡಿಕಲ್ ಕಾಲೇಜ್ ಹಾಗೆ ಇಂಜಿನಿಯರಿಂಗ್ ಕಾಲೇಜ್ ಕೂಡ ಬರುತ್ತೆ. ಕೃಷ್ಣ ಅವರು ನಮ್ಗೆ ಫ್ರೆಂಡ್ ಅಷ್ಟೇ ಅಲ್ಲ, ಅವರು ನಮಗೆ ರಿಲೇಟಿವ್ ಕೂಡ ಆಗ್ತಾರೆ. ಹಾಗೆ ಇವರ ಮಧ್ಯೆ ನಮ್ಮ ಮಧ್ಯೆ ಒಂದೇ ದಿನ ಗ್ಯಾಪ್ ಅಲ್ಲಿ ಆಗತ್ತೆ. ಇವ್ರಿಗೆ ನಮ್ಗೆ ಸಾಕಷ್ಟು ಸಿಮಿಲಾರಿಟೀಸ್ ಇದಾವೆ. ನಾವೆಲ್ಲರೂ ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿ ತುಂಬಾ ದಿನ ಆಗಿತ್ತು, ಅಂದ್ರೆ ನಮ್ಮ ಮಧ್ಯೆ ಆಗಿ ಹೊಸ್ದಲ್ಲಿ ನಾವು ಮೀಟ್ ಆಗಿದ್ದು ಮತ್ತೆ ಇವಾಗೆ ಮೀಟ್ ಆಗ್ತಾ ಇರೋದು. ಹಾಗೆ ಮಂತ್ರಾಲಯಕ್ಕೆ ಹೋಗೋ ವೇಳೆನೆ ಇವರ ತೋಟ ಕೂಡ ಬರುತ್ತೆ, ಅದನ್ನ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಹೋಗ್ತಾ ಇದೀವಿ. ಇವ್ರದು ಕೂಡ ದಾಳಿಂಬೆ ತೋಟನೆ, ಅದು ನಾನು ಮೊನ್ನೆ ತೋರಿಸಿದ್ದು. ನನ್ನ ನಾನೇ ದಾಳಿಂಬೆ ತೋಟನ ಯಾರಾದ್ರೂ ನೋಡಿಲ್ಲ ಅಂತಂತಂದ್ರೆ ಹೋಗಿ ಆ ವಿಡಿಯೋನ ನೋಡಿ. ಇವ್ರದ್ದು ಗಿಡಗಳನ್ನ ಹಾಕ್ಬಿಟ್ಟು ಇನ್ನ 1 ವರ್ಷನೇ ಆಗಿದೆ. ಇನ್ನ ಚಿಕ್ಕ ಗಿಡಗಳು, ಬಹುಶಃ ನಾವು ಮುಂದಿನ ಸತಿ ಹೋಗೋಷ್ಟೊತ್ತಿ ನಮ್ಗೆ ದಾಳಿಂಬೆ ಹಣ್ಣುಗಳ ಸುಗ್ಗಿನೇ ಆಗತ್ತೆ. 2 ಮನೆ ಕಡೆಯಿಂದ ನಮ್ಗೆ ದಾಳಿಂಬೆ ಹಣ್ಣುಗಳು ಬರ್ತವೆ. ಸೊ ತೋಟವನ್ನೆಲ್ಲ ನೋಡಿ ನಾವಿವಾಗ ಹೋಗ್ತಾ ಇದೀವಿ. ಹಾಗೆ ಇನ್ನೊಂದು ತೋಟ ಕೂಡ ಇದೆ ಅವ್ರದ್ದು, ಅಲ್ಲಿಗೆ ಹೋಗ್ಬೇಕು ಅಂತ ಅನ್ಕೊಂಡ್ವಿ, ಆದ್ರೆ ತುಂಬಾನೇ ಟೈಮ್ ಆಗೋಗಿತ್ತು. ಸೊ ಅದಕ್ಕೆ ಡೈರೆಕ್ಟ್ ಮಂತ್ರಾಲಯಕ್ಕೆ ಹೋಗ್ಬಿಡೋಣ ಅಂತ ಹೇಳಿ ಹೋಗ್ತಾ ಇದೀವಿ. ಸ್ನೇಹಿತರೆ, ನೀವು ಈ ಬ್ರಿಡ್ಜ್ ನ ಏನ್ ನೋಡ್ತಾ ಇದ್ದೀರಲ್ಲ, ಇದು ಕರ್ನಾಟಕ ಹಾಗೆ ಆಂಧ್ರವನ್ನ ಕನೆಕ್ಟ್ ಮಾಡುವಂತ ಬ್ರಿಡ್ಜ್. ಲಾಸ್ಟ್ ಟೈಮ್ ಫ್ಲಡ್ಸ್ ಬಂದಾಗ ಇದು ಎಲ್ಲವೂ ಹೋಗಿತ್ತು. ಇವಾಗ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ. ರಾಯಚೂರು ಟು ಮಂತ್ರಾಲಯ ರೋಡ್ ನ್ಯಾಷನಲ್ ಹೈವೇ ಆಗಿದೆ, ಅದರಲ್ಲಿ ಟೋಲ್ ಕೂಡ ಮಾಡಿದ್ದಾರೆ. ರಾಯಚೂರಿಂದ ಮಂತ್ರಾಲಯ 40 ಕಿಲೋಮೀಟರ್ ಆಗತ್ತೆ. ಹಾಗೆ ಮಂತ್ರಾಲಯನ ತಲುಪಿದ್ವಿ, ದೇವರ ದರ್ಶನಕ್ಕಂತ ಹೇಳಿ ಹೋಗ್ತಾ ಇದೀವಿ. ನಮ್ಗೆ ಒಂದು ಫೇವ್ರೆಟ್ ಗಾಡ್ ಅಂತ ಇರತ್ತಲ್ಲ, ಅದ್ರ ಹಂಗೆ ನನ್ಗೆ ಗುರು ರಾಘವೇಂದ್ರ ಅಂದ್ರೆ ತುಂಬಾನೇ ಇಷ್ಟ. ನನ್ಗೆ ತಿರುಪತಿ ಹಾಗೆ ಮಂತ್ರಾಲಯ ಅಂತಂದ್ರೆ ತುಂಬಾನೇ ಫೇವ್ರೆಟ್ ಪ್ಲೇಸಸ್. ನಾವು ಇಂಡಿಯಾಗೆ ಹೋದಾಗೆಲ್ಲಾನು ಮಂತ್ರಾಲಯಕ್ಕೆ ಖಂಡಿತವಾಗ್ಲೂ ಹೋಗೇ ಹೋಗ್ತೀವಿ. ಹಾಗೆ ಇದು ಮಂಚಾಲಮ್ಮನ ದರ್ಶನವನ್ನ ಪಡೆದು ನಾವು ರಾಯರ ದರ್ಶನವನ್ನ ಪಡಿಬೇಕು. ಸೊ ನಾನು ನಿಮ್ಗೀಗ ಮಂಚಾಲಮ್ಮ ದೇವರನ್ನ ತೋರಿಸ್ತಾ ಇದ್ದೀನಿ. ತುಂಬಾನೇ ಚೇಂಜ್ ಆಗಿದೆ ಲಾಸ್ಟ್ ಟೈಮ್ಗೆ ಈ ಟೈಮ್ಗೆ ಮಂತ್ರಾಲಯ, ತುಂಬಾ ಲೈಟಿಂಗ್ಸ್ ಕೂಡ ಚೇಂಜ್ ಆಗಿದೆ. ಪ್ರತಿ ಬಾರಿನು ಹೋದಾಗ ಒಂದೊಂದು ಚೇಂಜ್ ಆಗಿರುತ್ತೆ ಮಂತ್ರಾಲಯದಲ್ಲಿ. ಇವಾಗ ದೇವನ ದರ್ಶನ ಪಡೆಯೋಣ ಅಂತ ಹೇಳಿ ಹೋಗ್ತಾ ಇದೀವಿ. ಇಲ್ಲಿ ಎಲ್ಲಾನು ಕ್ಯಾಮ್ರಾ ಅಲೋ ಇಲ್ಲ. ಹಾಗೆ ಬಂದ್ಮೇಲೆ ನಾವಿಲ್ಲಿ ತೀರ್ಥ ಮಂತ್ರಾಕ್ಷತೆಯನ್ನ ತಗೊಳ್ತಾ ಇದೀವಿ. ಮಂತ್ರಾಲಯದ ಮಂತ್ರಾಕ್ಷತೆಯ ಮಹಿಮೆ ಅಪಾರವಾಗಿದೆ. ಸೊ ನಾವು ಇಲ್ಲಿಂದ ಬರ್ಬೇಕಾದ್ರೇನೆ ಜಾಸ್ತಿ ತಗೊಂಡ್ ಬಂದಿಟ್ಕೊಂಡಿರ್ತೀವಿ. ಮಂತ್ರಾಲಯದಲ್ಲಿ ಪ್ರತಿ ಸಂಜೆನೂ ಏನಾದ್ರೂ ಒಂದು ವಿಶೇಷವಾದ ಕಾರ್ಯಕ್ರಮ ಇರುತ್ತೆ. ನಾವು ಹೋದಾಗ ದಾಸ ಸಾಹಿತ್ಯ ಕಾರ್ಯಕ್ರಮ ಇತ್ತು. ದಾಸರ ಪದಗಳಿಗೆ ನೃತ್ಯದ ಹಾಗೂ ಅಭಿನಯದ ಮೂಲಕ ವ್ಯಕ್ತಪಡಿಸ್ತಾ ಇದ್ರು. ಇದು ಸುಮಂತ್ ಅವರ ಮೋಸ್ಟ್ ಫೇವರೇಟ್ ಸಾಂಗ್. ಮಾಡುವ
ಕೃಷ್ಣ ಅವರ ರಿಲೇಟಿವ್ ಇಲ್ಲೇ ಕೆಲಸ ಮಾಡ್ತಾ ಇದ್ರು. ಸೊ ನಮಗೆ ಒಳಗಿಂದ ಒಂದ್ರಕ್ಷತೆನ ತಂದುಕೊಟ್ರು, ತುಂಬಾನೇ ಖುಷಿ ಆಯ್ತು. ಇಲ್ಲ ದರ್ಶನ ಆದ್ಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡ್ವಿ. ಅಲ್ಲೇ ಸೈಡ್ಗೆ ಹೋದ್ರೆ ಮುಂಚೆ ಇರುವಂತ ಸ್ವಾಮಿಗಳ ವೃಂದಾವನಗಳಿದಾವೆ. ಸೊ ನಾವು ಹೋದಾಗ ದರ್ಶನವನ್ನ ಪಡಿಬಹುದು. ಅಲ್ಲೇ ಎದುರಲ್ಲಿನೆ ಪ್ರಸಾದದ ಉಗ್ರಾಣ ಇದೆ, ಅಲ್ಲಿ ಪ್ರಸಾದ ತಯಾರಾಗ್ತಾ ಇರುತ್ತೆ. ನಾವು ಮುಂದೆ ಕುತ್ಕೊಂಡು ಪ್ಯಾಕಿಂಗ್ ನ ಮಾಡ್ಬೋದು. ಯಾರಿಗಾದ್ರೂ ಇಷ್ಟ ಇತ್ತು ಅಂತಂದ್ರೆ ಹೋಗಿ ಪ್ಯಾಕಿಂಗ್ ನ ಮಾಡ್ಬಿಟ್ಟು ನಮ್ಮ ಒಂದು ಚಿಕ್ಕ ಸೇವೆಯನ್ನ ಸಲ್ಲಿಸ್ಬೋದು. ನಾವು ಸಂಜೆ ಟೈಮ್ ಹೋಗಿರೋದ್ರಿಂದ ನಮ್ಗೆ ರಥವನ್ನ ನೋಡೋಕೆ ಸಿಕ್ತು. ಮುಂಚೆ ಎಲ್ಲನೂ ನಿಜವಾದ ಆನೆ ಮೇಲೇನೆ ಆಗ್ತಾ ಇತ್ತು, ಇವಾಗ ಬೆಳ್ಳಿ ಆನೆ ಮಾಡಿದ್ದಾರೆ. ಇಲ್ಲಿ ಪ್ರತಿದಿನವೂ ರಥೋತ್ಸವ ನಡೀತಾನೆ ಇರುತ್ತೆ. ಹಾಗೆ ಯಾರಾದ್ರೂ ಹರಿಸ್ಕೊಂಡಿರೋ ಭಕ್ತಾದಿಗಳಿದ್ರು ಬಂದು ಮಾಡಿಸ್ತಾ ಇರ್ತಾರೆ. ಇಲ್ಲಿ ಮೂರ್ ತರದ ರಥವನ್ನ ಎಳಿತಾರೆ, ಅಂದ್ರೆ ಬೆಳ್ಳಿ, ಬಂಗಾರದ್ದು, ಇನ್ನೊಂದು ನಾರ್ಮಲ್ ತೇರ್ನ ಎಳಿತಾರೆ. ರಾಯರ ವಾರ ಅಂದ್ರೆ ಗುರುವಾರ ದಿನ ತುಂಬಾ ವಿಜೃಂಭಣೆಯಿಂದ ರಥೋತ್ಸವ ನಡೆಯುತ್ತೆ. ಹಾಗೆ ನಾವು ಅಲ್ಲಿಂದ ಪ್ರಸಾದವನ್ನ ತೆಗೆದುಕೊಳ್ಳೋಣ ಅಂತ ಹೇಳಿ ಬಂದಿ. ರಾತ್ರಿಯ ವೇಳೆ ಎಲ್ಲ ಕೂಡ ಮಂತ್ರಾಲಯದಲ್ಲಿ ಪ್ರಸಾದ ಇರುತ್ತೆ. ಸೊ ಹೋದಾಗ ನೀವು ಕೂಡ ಮಾಡಿ, ಊಟ ಎಲ್ಲ ಮಾಡಿಬಿಟ್ಟು ಇವಾಗ ಮಂತ್ರಾಲಯ ರಾತ್ರಿ ಒಂದ್ ರೌಂಡ್ ಹಾಕೋಣ ಅಂತ ಹೇಳಿ ವಾಕ್ ಮಾಡ್ತಾ ಇದ್ದೀವಿ. ಹಾಗೆ ತುಂಬಾ ಜನ ಮಲ್ಕೊಂಡಿದ್ರು. ಮಂತ್ರಾಲಯದ ಪ್ರಸಾದವನ್ನ ಕೂಡ ತಗೊಂಡ್ವಿ. ಹಿಂಗೆ ಮಾತಾಡ್ಕೊಂತ ನನ್ಗೆ ಕೃಷ್ಣ ಅವರು ಒಂದು ವಿಷಯನ ಹೇಳಿದ್ರು. ಏನು ಅಂತಂದ್ರೆ, ನನ್ನ ಒಂದು ಕ್ಲೋಸ್ ಫ್ರೆಂಡು ಕೃಷ್ಣ ಅವರ ಕಸಿನ್ ನ ಮದ್ವೆ ಆಗಿದ್ದಾರೆ. ಈ ವಿಷಯ ನಂಗೆ ಗೊತ್ತೇ ಇರ್ಲಿಲ್ಲ, ಯಾಕಂದ್ರೆ ನಾನು ಅವ್ರ ಮದ್ವೆಗೆ ಅಟೆಂಡ್ ಆಗೋಕಾಗಿರ್ಲಿಲ್ಲ, ನಾನು ಮಲೇಷ್ಯಾದಲ್ಲಿದ್ದೆ. ಸೊ ಅವರು ನಂಗೀಗ ಫೇಸ್ಬುಕ್ ಅಲ್ಲಿ ನೋಡ್ಬಿಟ್ಟು ಹೇಳಿದ್ರು ನಿಮ್ ಫ್ರೆಂಡ್ ಅಲ್ಲ ಅಂತ ಹೇಳಿ ಹೇಳಿದ್ರು. ಈ ವಿಷಯನ ಕೇಳ್ಬಿಟ್ಟು ಇನ್ನಷ್ಟು ಹತ್ರ ಆದ್ವಿ. ವಾಕ್ ಅಲ್ಲೆಲ್ಲಾನು ಇದ್ರ ಬಗ್ಗೆನೆ ನಮ್ಮ ಮಾತುಕತೆ ಮುಂದುವರಿತು. ಮಂತ್ರಾಲಯದಲ್ಲಿ ತುಂಬಾನೇ ಫೇಮಸ್ ಗೋಳಿ ಸೋಡಾ, ನೀವು ಹೋದಾಗ ಒಮ್ಮೆ ಟ್ರೈ ಮಾಡಿ, ನಮ್ಗಂತೂ ತುಂಬಾನೇ ಇಷ್ಟ ಆಗತ್ತೆ, ನಾವು ಹೋದಾಗೆಲ್ಲಾನು ಕುಡಿತೀವಿ. ಸೊ ಎಲ್ರು ಕುತ್ಕೊಂಡು ಕುಡಿತಾ ಇದೀವಿ. ಎಲ್ಲಾನು ಕುಡಿದು ಈಗ ಮತ್ತೆ ನಾವು ಹೋಗೋಣ ಅಂತ ಹೇಳಿ ಹೋಗ್ತಾ ಇದೀವಿ. ಇವರೊಟ್ಟಿಗೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬಾನೇ ಖುಷಿ ಆಯ್ತು. ತುಂಬಾ ದಿನಗಳ ನಂತರ ಎಲ್ಲರೂ ಹೊರಗಡೆ ಹೋಗಿದ್ವಿ. ಇವಾಗ ರಾಯಚೂರ ಕಡೆ ನಮ್ಮ ಪ್ರಯಾಣ ಸ್ಟಾರ್ಟ್ ಆಯ್ತು. ಸ್ನೇಹಿತರೆ, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವ್ಲಾಗ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಮ್ಮ ಊರು ನಮ್ಮ ಹೊಲ ಹೇಗಿದೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಮತ್ತೆ ಮುಂದಿನ ವ್ಲಾಗ್ ಅಲ್ಲಿ ಸಿಗ್ತೀನಿ. ನಿಮ್ಗೆಲ್ಲ ಈ ವ್ಲಾಗ್ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಯಾರಾದ್ರೂ ಹೊಸಬ್ರು ನನ್ನ ಚಾನೆಲ್ ಅನ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ.